ಆ ಕಡೆ ಬೆಟ್ಟ ಐತಲ್ಲ ಒಂದು ರೋಡ್ ಇತ್ತಲ್ಲ ಮೇಲೆ ಹತ್ತದು, ಅದಲ್ಲ ಹೋಗದ ಟ್ರೈ ಮಾಡದ? ಬೈಕ್ ಹೋಗಲ್ಲ, ಸದ್ಯ ಪೇಚ್ತವನೇ ಕೊಡೋವಲ್ಲಿ. ಹೊಂಡಗುರು ಹೊಂಡಗುರು ಲಾಕಾಯ್ತು ಶಿಷ್ಯ, ಲಾಕಾಯ್ತು. ತಗಲಕ್ಕ ಹೊತ್ಕೊಣ ಗಾಡಿ ನಂದು, ಹಳ್ಳಕ್ಕೆ ಜಾರಿಸ್ಬಿಟ್ಟೆ. ಹಾ ಹಾಯ್ ಆಲ್, ವೆರಿ ವೆರಿ ಗುಡ್ ಮಾರ್ನಿಂಗ್. ಆಫ್ಟರ್ ಅ ಲಾಂಗ್ ಟೈಮ್ ಫಸ್ಟಿಗೆ ಆಫ್ ರೋಡಲ್ಲಿ ಹೋಗ್ತಿದ್ದೀವಿ ಅಂತ ಅಂದ್ಕೊಂಡಿದ್ದೀರಾ? ನಾವು ಹೋಗ್ತಿರೋದು ಮೂಡಿಗೆರೆಗೆ. ಸೊ ನಾಲ್ಕು ಜನ ಹೋಗ್ತಿರೋದು, ರಾಕಿ, ನಾನು, ಜಯಂತ್ ಭಾಯಿ, ಆಮೇಲೆ ಸತೀಶ. ಸೊ ಇದು ಆ್ಯಕ್ಚುಲಿ ಒಳಗಡೆ ಒಂದು ರೋಟಿಗೆ ಹೋಗ್ತಿದ್ವಿ ನಮ್ಮದು, ರಾಕಿ ಊರಿಗೆ ಹೋಗ್ತಾ ಒಂದು ಕಡೆ ತಿಂಡಿಗೆ ನಿಲ್ಲಿಸಿದ್ವಿ. ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ ನಾವು, ಈ ಕಡೆಯಿಂದ ಕುಣಿಗಲಾಗಿ ಬಂದು ತುರುವೇಕೆರೆ ಹತ್ರ ಆಗಿ ಬಂದಿದ್ದು. ಸೊ ಇದು ಒಳಗಡೆ ರೂಟಿಂದ ಹೋಗ್ತಾ ಇದ್ದೀವಿ ನಾವು ಅಲ್ಲಿಗೆ ಇವತ್ತು. ತಿಂಡಿ ರೈಟ್ ಒಂದು ತಿಂಡಿ ಮಾಡ್ಕೊಂಡು ಆಮೇಲೆ ಮೂಡಿಗೆರೆ ಕಡೆ ಹೋಗ್ತಿದ್ದೀವಿ. ಮೂಡಿಗೆರೆ ಅಂದರೆ ಮೂಡಿಗೆರೆ ಅಲ್ಲ, ನಾವು ಫಸ್ಟ್ ಟೈಮು ಒಂದು ಲಾಂಗ್ ರೈಡ್ ಅಂತ ಮಾಡಿದ್ದು ಚಿಕ್ಕಮಗಳೂರು ಟ್ರಿಪ್ಪು. ಸೊ ಅದೇನೇ ನಮ್ಮದು, ಅದೇ ಟ್ರಿಪ್ದು ಡೀಟೇಲ್ಸೂ ನಮ್ಮದು ಇದರಲ್ಲಿರೋದು, ಅದರಲ್ಲಿ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ವೀಡಿಯೋನೇ ಚಿಕ್ಕಮಗಳೂರು ರೈಡ್ದು. ಸೊ ಅಲ್ಲಿ ಕೊಡಿಗೆ ಫಾಲ್ಸ್ ಅಂತ ಒಂದು ಜಾಗಕ್ಕೆ ಹೋಗಿದ್ವಿ. ಸುಮಾರು ಜನ ಹೋಗಿದ್ದಾರೆ, ತುಂಬ ಚೆನ್ನಾಗಿರೋ ಜಾಗ ವಾಟರ್ಫಾಲು. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಇದು ಕ್ಯಾಮ್ರಾ ಆ್ಯಂಗಲ್ ಕೂಡ ಕರೆಕ್ಟಾಗಿದೆಯಾ ಇಲ್ವೋ ಗೊತ್ತಿಲ್ಲ, ಏನಕ್ಕಂದ್ರೆ ಸುಮಾರು ಟೈಮ್ ಆದಮೇಲೆ ನಾನು ಹೆಲ್ಮೆಟ್ಗೆ ಕ್ಯಾಮ್ರಾ ಅಟ್ಯಾಚ್ ಮಾಡಿರೋದು, ಲಡಾಕ್ ರೈಡ್ ಆದಮೇಲೆ ಇವಾಗಲೇ ಅಟ್ಯಾಚ್ ಮಾಡ್ತಿರೋದು. ಸೊ ಅದಕ್ಕೆ ಒಂದು ಟೆಸ್ಟಿಂಗ್ ಆದಂಗೆ ಆಗುತ್ತೆ, ಬ್ಲಾಗ್ ಶುರು ಮಾಡ್ದಂಗೆ ಆಗುತ್ತೆ ಅಂದ್ಕೊಂಡು ಏಯ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಬೇಕು ಇವಾಗ ಹೆಂಗಿದೆ ಅಂತ. ಹೈವೇಲಿ ಹೋಗೋದಕ್ಕಿಂತ ಈ ಥರ ಅಯ್ಯೋ ದೇವ್ರೆ, ಒಂಥರ ಮಜಾ ಗುರಿ, ಈ ಥರ ರೋಡಲ್ಲಿ ಹೋಗೋದಕ್ಕೆ ಮಜಾ ಅನ್ಕೋ ಹೈವೇಲಿ ಹೋಗೋದಕ್ಕಿಂತ. ಎಂತ ರೋಡ್ ಹೇಳ್ರಿ ಹಾಕಿದ್ದು, ಎಂತ ರೋಡ್ ಹೇಳು, ಕ್ರೇಜಿ ಮಾರೆ. ಹಾಯ್ ಹಲೋ ಗುಡ್ ಮಾರ್ನಿಂಗ್. ಸೊ ನಾವಿದ್ದೀವಿ ಕೊಡಿಗೆ ಫಾಲ್ಸಲ್ಲಿ. ಬೆಳಗ್ಗೆ ಏನನ್ನು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದು, ಏನು ವರ್ಕೌಟ್ ಆಗಿಲ್ಲ, ವರ್ಕೌಟ್ ಅಲ್ಲ, ನೇಚರ್ ನೋಡಿದ ಖುಷಿಗೆ ಏನು ನೆನಪೇ ಆಗಿಲ್ಲ. ನಾನು ಚೆನ್ನಾಗಿ ಆಡಿ ಫಾಲ್ಸಲ್ಲಿ ಬೆಳಗ್ಗೆ ಯಾರೂ ಇದ್ದಿಲ್ಲ ಬೇಗ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ತಿಂಡಿ ಗಿಂಡಿ ಎಲ್ಲ ಮಾಡಿಕೊಂಡು ಇವಾಗ ಇಲ್ಲಿಂದ ಸೀದಾ ದೇವರ ಮನೆ ಕಾಡು. ಸೊ ಇಲ್ಲಿಂದ ನೋಡಿ ಮೇಲ್ಗಡೆಯಿಂದ ಇದೆ ಆಫ್ ರೋಡಿಂಗ್, ಡೌನ್ ಹೋಗ್ತಿದ್ದಿಲ್ಲ ರೋಡು. ಸೊ ಡೌನ್ ರೋಡಲ್ಲೇ ಕೆಳಗಡೆ ವಾಟರ್ಫಾಲ್ ಇರೋದು. ಚಿಕ್ಕ ಮಕ್ಕಳಿಗೆ ಆಡೋದಕ್ಕೆ ಬೇಬಿ ಫಾಲ್ಸ್ ಇದೆ, ದೊಡ್ಡವ್ರಿಗೆ ಆಡೋದಕ್ಕೆ ಕೆಳಗಡೆ ದೊಡ್ಡ ಫಾಲ್ಸ್ ಇದೆ. ಓಕೆ ಹೋಗದ, ಜೈ ಜೈ. ಜನ ಬರ್ತಾರೆ ಇಲ್ಲಿಗೆ ಆ್ಯಕ್ಚುಲಿ, ಬಟ್ ಏನಂದರೆ ಅಂದರೆ ವಿಸಿಟ್ ಮಾಡಿ ಹೋಗ್ತಾರೆ, ಅಲ್ಲಿ ಬಂದು ನೈಟ್ ಸ್ಟೇ ಆಗೋರು ಯಾರೂ ಇಲ್ಲ. ಸೊ ನಿಮ್ಮದೇ ಓನ್ ಟೆಂಟ್ ಇದ್ದರೆ ಮಾತ್ರ ಇಲ್ಲಿ ಹಾಕಾಕ್ಬಿಡೋದು, ಆಮೇಲೆ ಎಲ್ಲರಿಗೂ ಹಾಕಾಕ್ಬಿಡಲ್ಲ ಅವರು. ನೈಟು ಹುಚ್ಚಾಪಟ್ಟೆ ಗಲಾಟೆ ಮಾಡಿಕೊಂಡು ಈ ಥರ ಮಾಡೋರನ್ನೆಲ್ಲ ಅವರು ಸೇರಿಕೊಳ್ಳಲ್ಲ. ಸೊ ನೀವೆಷ್ಟು ನೀಟಾಗಿರ್ತೀರೋ
ಅಷ್ಟು ಚೆನ್ನಾಗಿ ನಿಮ್ಮನ್ನು ಅವರು ಟ್ರೀಟ್ ಮಾಡ್ತಾರೆ. ಇದು ಇಲ್ಲಿನ ವಿಶೇಷ ಕಾರ್ಯಕ್ರಮಗಳು. ಬ್ಯಾಟ್ರಿ ಖಾಲಿಯಾಗಿ ಹೋಗಿತ್ತು, ಅದಕ್ಕೆ ಒಂದು ಬ್ಯಾಟ್ರಿ ಹಾಕಿ ದೇವ್ರ ಮನೆ ಕಾಡುನ ಚೆನ್ನಾಗಿ ತೋರಿಸೋದು ಅಂತ ಒಂದು ನಮ್ಗೆ ಪ್ರತಿ ಸತಿ ಯಾವಾಗಲೂ ಹಿಂಗೆ ಆಗುತ್ತೆ, ಅಲ್ಲಿ ಹೋಗೋಷ್ಟೊತ್ತಿಗೆ ಬ್ಯಾಟ್ರಿ ಮುಗಿದೋಗಿರೋದು, ಈ ಥರ ಎಲ್ಲ ಸೀನ್ ಆಗಿಬಿಡುತ್ತೆ. ಅದಕ್ಕೆ ಇಲ್ಲೇ ರೆಡಿ ಆಗಿಬಿಟ್ಟು ಬ್ಯಾಟ್ರಿ ಹೊಸದು ಹಾಕ್ಸ್ಕೊಂಡು ಹೋಗ್ಬಿಡೋದು ಅಂತ. ಏನು ಲೊಕೇಶನ್ ಹುಡುಗರು, ಅಪ್ಪ ನಮ್ಮೂರಲ್ಲಿ ಈ ಥರ ಇಲ್ಲ, ನಮ್ಮ ಥರ ಜಾಸ್ತಿ ಕಾಡು ಜಾಗ, ಇದೆಲ್ಲ ಸ್ವಲ್ಪ ಗಟ್ಟದ ಮೇಲಿನ ಜಾಗಗಳಲ್ಲ, ಅದಕ್ಕೆ ಹಿಂಗೆ ಜಾಗ ಕ್ರೇಜಿ ಲೊಕೇಶನ್ಗಳು. ಹಾಂ ಹಾಂ, ಹಂಗೆ ಹೋಗಿ ಬರೋದ? ಓ, ಗಾಡಿ ಇಲ್ಲಿ ತನಕ ಮಾತ್ರನಾ? ಏನು ಮಾಡೋದು, ಬೈಕ್ ಹೋಗಲ್ಲ. ಅಲ್ಲ, ಆ ಕಡೆ ಬೆಟ್ಟ ಐತಾರಲ್ಲ, ಒಂದು ರೋಡ್ ಇತ್ತಲ್ಲ ಮೇಲೆ ಹತ್ತೋದು, ಅದಲ್ಲ ಹೋಗದ? ಟ್ರೈ ಮಾಡೋದ? ನಡೀದು ಮತ್ತೆ ನಡೀದಿ? ಪೇಚ್ತವನೇ ಕೊಡೋವಲ್ಲಿ ಬರ್ಬೇಕಾ? ಬರ್ಬೇಕಾ? ಏನಿಲ್ಲ, ಹೊಂಡ ಗುರು, ಹೊಂಡ ಗುರು. ಲಾಕ್ ಆಯ್ತು ಶಿಷ್ಯ, ಲಾಕ್ ಆಯ್ತು. ಅಲ್ಲ, ಎರಡು ಕಲ್ಲು ಇದೆ ಹಿಂದೆ ಮುಂದೆ, ಅದಕ್ಕೆ ಲಾಕ್ ಆಗಿರೋದು. ಅಂತೂ ಬಂದಿದ್ದಕ್ಕೊಂದು ಬೆಟ್ಟ ಹಚ್ಚಿ ಇಳಿಸಿದ್ವಿ. ಕಷ್ಟ ಆಗೋರು ನನ್ನ ಈಟಿಗೆ ಅಂದರೆ ಈ ಥರ ಬೆಟ್ಟ ಹಚ್ಚಿ ಇಳಿಸಿ ಮಾಡೋದಕ್ಕೆ ಸ್ವಲ್ಪ ಧೈರ್ಯ ಬೇಕು, ಸ್ವಲ್ಪ ಪ್ರಾಕ್ಟೀಸು ಬೆಳ್ಕೋಬೇಕು, ಇಲ್ಲ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಇನ್ನೊಂದು ಆಫ್ ರೋಡ್, ಇನ್ನೊಂದು ಆಫ್ ರೋಡ್. ಹೋಲಿ ಶಿಟ್,
ಹ್ಞೂ, ತಗಲಾಕ ಕೂತ್ಕೊಣ ಗಾಡಿ ನಂದು, ಹಳ್ಳಕ್ಕೆ ಜಾರಿಸ್ಬಿಟ್ಟೆ. ಹಾಂ, ಇಲ್ಲ ಅಲ್ಲಿ ಈ ಕಡೆ ನಾನು ಲೆಫ್ಟಿಗೆ ಕಾಲಿಟ್ಬಿಟ್ನ, ಲೆಫ್ಟಿಗೆ ಅವ್ರು ಹಿಂಗೆ ಇಳಿದ್ರು ಈ ಕಡೆಯಿಂದ, ಅಲ್ಲಿ ಅಲ್ಲಿ ಕೆಳಗಡೆ ನೋಡ್ರಿ. ಹಾಂ ಹಾಂ, ಬನ್ನಿ ಭಯ್ಯ, ಬನ್ನಿ ಭಯ್ಯ. ಅಯ್ಯಯ್ಯೋ, ಅಲ್ಲಿ ಅಲ್ಲಿ ಇಳಿದ ತಕ್ಷಣ, ಅಲ್ಲಿ ಇಳಿದ್ವಲ್ಲ, ಇಳಿದ ತಕ್ಷಣ ಹೊಂಡ ಹಿಂಗಿತ್ತು ಗೊತ್ತಾ, ಸತ್ಯ ಸಾನ್ ಹಿಂಗಿಂಗಾದ ಅಲ್ಲಿ. ಫಸ್ಟಿಗೆ ಇಳಿತ, ನಾನು ಅಲ್ಲಿ ಬಂದ ಲೆಫ್ಟ್ ಕಾಲು ಕೊಟ್ಟನ, ಎಟ್ಟು ಎಟ್ಟು ಇದು ಕಾಲು ಬ್ಯಾಲೆನ್ಸ್ ಸಿಕ್ಕಿಲ್ವ, ಹಿಂಗಾಗ್ಬಿಡ್ತ ಆ ಕಡೆ ಕಾಲು, ಬಿಟ್ಬಿಟ್ಟೆ ಗಾಡಿ ನಡೆಸಿದೆ.